ನಮಸ್ಕಾರ ವೀಕ್ಷಕರೇ, ಹಳೆಬೀಡು ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಟೊಮೊಟೊ ರಸಂ ರೆಸಿಪಿನ. ತುಂಬ ರುಚಿಯಾಗಿ ಹೋಟೆಲಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೋ ಅದೇ ರೀತಿ ಟೇಸ್ಟ್ನಲ್ಲಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ. ಈ ಟೊಮೊಟೊ ರಸಂನ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು, ಆವಾಗಲೇ ಆ ಟೇಸ್ಟ್ ಬರುತ್ತೆ. ಇವಾಗ ಆ ರಸಂನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. 5 ನಾನು ಸೀಡ್ಸ್ ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊಗಿಂತ ಸೀಡ್ಸ್ ಟೊಮೊಟೊ ತೊಗೊಂಡ್ರೆ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ರಸಮ್ಮು. ಇವಾಗ ಕಟ್ ಮಾಡಿ ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗ 1 ಟೇಬಲ್ಸ್ಪೂನ್ ಮೆಣಸು, 1 ಟೇಬಲ್ಸ್ಪೂನ್ ಜೀರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಒಂದು ಕಡೆ ಎತ್ತಿಟ್ಕೊಂಡು ಪಾತ್ರೆಯಲ್ಲಿ ನೀರು ಕಾಯಕ್ಕಿಟ್ಟಿದ್ದೀನಲ್ಲ, ಅದಕ್ಕೆ 5 ಟೊಮೊಟೊ, 4 ಹಸಿಮೆಣಸಿನ್ಕಾಯಿ, 1 ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣ ಬೇಯಕ್ಕೆ ಹಾಕ್ತಾ ಇದ್ದೀನಿ. 5 ನಿಮಿಷ ಐ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಸಿಪ್ಪೆ ಎಲ್ಲ ಬಿಟ್ಟಿರುತ್ತೆ, ಆವಾಗ ಟೊಮೊಟೊ ಬೆಂದಿರುತ್ತೆ ಚೆನ್ನಾಗಿ. ಇವಾಗ ಒಂದು ಕಡೆ ಎತ್ತಿಟ್ಕೊಂಡು ಅದನ್ನು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುತ್ತೆ ಟೊಮೊಟೊ, ಅದಕ್ಕೆ ಬೇರೆ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಇವಾಗಲೇ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕಿವುಚ್ಕೋಬೇಕು ನೀರು ಹಾಕ್ಕೊಂಡು. ಆಗ ಟೊಮೊಟೊ ರಸ ಮತ್ತು ಮೆಣಸಿನ್ಕಾಯಿದು ರಸ ಎಲ್ಲ ಬಿಟ್ಬಿಡುತ್ತೆ, ಚೆನ್ನಾಗಿ ಕಿವುಚ್ಕೋಬೇಕಾಗುತ್ತೆ. ನೀವು ಇದೇ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬಾ ರುಚಿಯಾಗಿ ಬರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ನೋಡಿ. ಚೆನ್ನಾಗಿ ಕಿವುಚ್ಕೋತಾ ಇದ್ದೀನಿ. ಇವಾಗ ಅದೇ ರಸಕ್ಕೆ ಹುಣಸೆಹಣ್ಣು ಬೇಯಕ್ಕೆ ಹಾಕಿದ್ವಲ್ಲ ಆ ರಸ ಇರುತ್ತಲ್ಲ, ಅದನ್ನು ಇದಕ್ಕೆ ಸೋಸ್ಕೋತಾ ಇದ್ದೀನಿ. ಇವಾಗ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ರಸ ಆಗಿದೆ. ಇವಾಗ 1-5 ಜನ ಊಟ ಮಾಡ್ಬೋದು ಈ ರಸಮ್ನಲ್ಲಿ, ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆಲ್ಲ. ಇವಾಗ ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ, ಸಿಪ್ಪೆ ಎಲ್ಲ ತೆಗೆದ್ಬಿಡ್ಬೇಕು. ಈಗ ಒಂದು ಕಡೆ ಎತ್ತಿಟ್ಕೊಂಡು ಒಗ್ಗರಣೆಗೆ 3 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡು, 1/2 ಟೇಬಲ್ಸ್ಪೂನ್ ಸಾಸಿವೆ, 5 ಬೆಳ್ಳುಳ್ಳಿ, 4 ಸಾಂಬಾರ್ ಈರುಳ್ಳಿ, ಕರಿಬೇವು ಎಸಳು ಸೇರಿಸಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಹಿಂಗೆ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1/2 ಟೇಬಲ್ಸ್ಪೂನು ಅರಿಶಿನ. ಈಗ ಅರಿಶಿನ ಎಲ್ಲ ಮಿಕ್ಸ್ ಆಗಿದ್ದಾದಮೇಲೆ ಅದಕ್ಕೆ ನಾವು ಮೆಣಸು ಮತ್ತು ಜೀರಿಗೆದು ಪುಡಿ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇದೇ ರೀತಿ ಟ್ರೈ ಮಾಡಿ ರಸಮ್ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ತುಂಬ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಟೊಮೊಟೊ ರಸನ ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಸೇರಿಸಿದ್ದಾದಮೇಲೆ ಅದಕ್ಕೆ 1/2 ಟೇಬಲ್ಸ್ಪೂನಷ್ಟು ಖಾರದ ಪುಡಿ, 1/2 ಟೇಬಲ್ಸ್ಪೂನ್ ಗರಂ ಮಸಾಲ, 1 ಟೇಬಲ್ಸ್ಪೂನ್ ಉಪ್ಪು ಮತ್ತು 1 ಇಂಚಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ 10 ನಿಮಿಷ ಕುದಿಸ್ಕೋಬೇಕು. ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ರಸಮ್ಮು ರೆಡಿಯಾಗಿ.